ಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆಯ ವೇಷ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆಯ ವೇಷ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ಕಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆಯ ವೇಷ ಛಲವ ತೋರುವ ಕರುನಾಡ ಸಿಂಹಗಳೇ ಕೆಜ್ಜೆಜೆಯ ಕಲಿಗಳೇ ಸಾಹೇಬ್ ಕುಳಿತುಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡುತ್ತಿಲ್ಲ ಯಾಕೆ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲ ತಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೇಕೆ ಕೊಡಬೇಕು ನೀವು ಜಿಮ್ಮದಂದಿಕೆ ಚಲಾಟ ಆಡುತ್ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಮುದರಿದಿರ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ
ಯು ಆರ್ ಅಂಡರ್ ಅರೆಸ್ಟ್. ನಾನು ಹೇಳಿ, ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಚರಕಾರ ನಿನನು, ಕೊಲೆಗಾರ, ಸುಲಿಗೆಖೋರ, ಬಂಡುಖೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆಖೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ತುಡು ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರೀತೀರಿ? ಕುಂಪಣಿ ಸರ್ಕಾರ ಚಚಿತ್ಕಾರ. ರಾಯಣ್ಣನ ಉಳಿದ ಸಹಾಯಕರಾದ ಬಾಲ ನಾಯ್ಕ, ಬಸವಲಿಂಗಪ್ಪ, ಕರಿಬಚ್ಚಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಖೋರ, ಅಪರಾಧಿ ಎಂದು ಪರಿಗಣಿಸಿ 26/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ಜನವರಿ 26 ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗುಂಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ನಂತರ ನೆಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26 ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.